हाय हेलो नमस्कार वेलकम बैक टू माय चैनल नानिवत्तोंदु इंट्रेस्टिंग टॉपिक नोंदिगे बंदिदीनि अदेनु अंतीरा निमगागले गोत्तिरो हागे श्रावण स्टार्ट आगिदे। सो श्रावण अंद्रे पूजे पुनस्कारगळेल्ल हेंगे एष्टु जास्ति इरुत्ते अंत निमगेल्ल गोत्ते इरुत्ते। सो अदे तर नन्न तवर मनेयल्लि श्रावणदल्लि ओंदु दिवस नम्म होलदल्लिरो आंजनेय मत्ते ईश्वरन देवस्थान इदे अल्लिगे होगि पूजे माडिसिकोंडु बर्तारे। श्रावणदल्लि ओंदु दिन अंत इदु माडे माड्तारे। ई सल याव ತರ ಮಾಡಿದ್ರು ಅಂತ ನಾನು ತೋರಿಸಬೇಕು ಅಂತಿದ್ದೀನಿ, ಬಟ್ ನಾನು ಈ ಸಲ ಹೋಗಿರಲಿಲ್ಲ। ನಮ್ಮ ಪಪ್ಪ ಎಲ್ಲ ವಿಡಿಯೋಸ್ ಮಾಡಿ ಸ್ವಲ್ಪ ಕಳಿಸಿದ್ದಾರೆ। ಸೋ ಅವರ ಸಪೋರ್ಟ್ ನನಗೆ ಬಹಳ ಖುಷಿ ಆಯ್ತು। ಅವರ ಸಪೋರ್ಟ್ ಮಾಡೋದ್ರಿಂದ ನೋಡಿ ಆ ತರ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದಾರೆ, ನಾನು YouTube ಗೆ ಹೆಲ್ಪ್ ಆಗಲಿ ಅಂತ ಹೇಳಿ। ಸೋ ಅದಕ್ಕೋಸ್ಕರ ನಮ್ಮ ಪಪ್ಪ ಮಾಡಿರೋ ವಿಡಿಯೋಸ್ ಎಲ್ಲ ನಾನು ನಿಮಗೆ ತೋರಿಸಬೇಕು ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ। ಸೋ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ। ನೋಡಿ, ಈಗ ನಾನು ಫಸ್ಟ್ ತೋರಿಸ್ತಾ ಇರೋದು ಈಶ್ವರನ ದೇವಸ್ಥಾನ। ಈಶ್ವರ ಮತ್ತು ಬಸವಣ್ಣ ಎರಡೂ ಇರುತ್ತೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ಗಳಲ್ಲಿ। ಎಲ್ಲೆಲ್ಲಿ ಈಶ್ವರ ಇರುತ್ತೋ ಅಲ್ಲಿ ಬಸವಣ್ಣ ಕೂಡ ಇರುತ್ತೆ। ನೋಡಿ, ಇಲ್ಲಿ ಐನವರು ಊಟಕ್ಕೆ ಕೂತ್ಕೊಂಡಿದ್ದಾರೆ ದೇವಸ್ಥಾನದೊಳಗಡೆನೆ ಕೂತ್। ನೋಡಿ, ಪೂಜೆ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಹೂಗಳಾಕಿ ಹೂ ಮಾಲೆ ಹಾಕಿ ಕಲರ್ ಕಲರ್ ಫ್ಲವರ್ಸಿಂದ ದೇವ್ರಿಗೆ ಪೂಜೆ ಮಾಡಿದ್ದಾರೆ। ನಮ್ಮ ಪಪ್ಪ ಮಾಡಿ ಕಳಿಸಿರೋ ವಿಡಿಯೋನ ಅಂತ ನಾನು ಈಗಾಗಲೇ ಹೇಳಿದ್ನಲ್ವ, ಅವರು ವಿಡಿಯೋ ಮಾಡಿದ್ದಾರೆ। ಅವ್ರಿಗೆ ಎಷ್ಟಾಗತ್ತೋ ಅಷ್ಟು ಚೆನ್ನಾಗಿ ಮಾಡಿ ಹಾಕಿದ್ದಾರೆ, ನಾನು ಯೂಟ್ಯೂಬ್ಗೆ ಹಾಕಲಿ ಅಂತ ಹೇಳಿ। ನಾನು ಕೂಡ ಮಿಸ್ ಮಾಡ್ಕೋತಾ ಇದ್ದೆ ಈ ಸಲ ನಾನು ಪೂಜೆಗೆ ಹೋಗಿಲ್ಲ ಅಂತ, ಬಟ್ ಈ ವಿಡಿಯೋಸ್ ನೋಡಿದ ಮೇಲೆ ಅಟ್ಲೀಸ್ಟ್ ಖುಷಿ ಆಯಿತು। ಅಟ್ಲೀಸ್ಟ್ ವಿಡಿಯೋದಲ್ಲಾದರೂ ಪೂಜೆ ಹೇಗೆ ಮಾಡಿದ್ರು ಅಂತ ನೋಡೋ ಅವಕಾಶ ಸಿಕ್ತು ನನಗೆ। ನೆಕ್ಸ್ಟ್ ಈಗ ನಾನು ತೋರಿಸ್ತಾ ಇರೋ ವಿಡಿಯೋ ಆಂಜನೇಯನ ದೇವಸ್ಥಾನದಲ್ಲಿ ಈ ಥರ ಎಲೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಈ ಥರ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ। ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂತ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ। ಫುಲ್ ಪೂಜೆ ಮಾಡಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ। ಫುಲ್ ಎಲೆಗಳಿಂದನೇ ಈ ಥರ ಎಲ್ಲ ಮಾಡಿದ್ದಾರೆ. ಇನ್ನೂ ನೋಡಿ ಕೆಲವೊಂದಷ್ಟು ಎಲೆಗಳಾಗೇ ಇದೆ, ಒಂದಷ್ಟು ನೋಡಿ ಆಂಜನೇಯಂಗೆ ಕುಂಕುಮದಿಂದ ಪೂಜೆ ಮಾಡಿದ್ದಾರೆ, ಹೂಮಾಲೆ ಕೂಡ ಹಾಕಿದ್ದಾರೆ, ಇನ್ನು ಪೂಜೆ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿಲ್ಲ। ಆವಾಗ ಮಾಡಿರೋ ವಿಡಿಯೋ ಇದು। ನೋಡಿ ಗೋಡೆ ಮೇಲೆ ಆಂಜನೇಯನ ಚಿತ್ರ ಕೂಡ ಬಿಡಿಸಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಬಿಡಿಸಿದ್ದಾರೆ ಅಂತ। ಯಾರು ಬಿಡಿಸಿದ್ದಾರೆ ಅಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ। ಎರಡೂ ಕಡೆಗೂ ಅಷ್ಟೇ ಡಿಫ್ರೆಂಟಾಗಿ ಆಂಜನೇಯನ ಚಿತ್ರ ಬಿಡಿಸಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಇದು। ನೋಡಿ ಪೂಜೆ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿ। ನನ್ನ ತಮ್ಮನಿಗೂ ಅಷ್ಟೇ ಈ ಥರ ಪೂಜೆ ಎಲ್ಲ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್, ತುಂಬ ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ ಅವನು ಕೂಡ। ಪ್ರತಿ ಶನಿವಾರನೂ ಮಿಸ್ ಮಾಡ್ದೇ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಇದರ ಪಕ್ಕನೇ ಇರೋದು ಈಶ್ವರನ ದೇವಸ್ಥಾನ, ಎರಡೂ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ಪೂಜೆ ಮಾಡಿ ಬರ್ತಾನೆ। ನೋಡಿ ಈ ಥರ ಎಲೆ ಪೂಜೆ ಮಾಡಿದ್ದಾರೆ ನೋಡಿ, ಈಗ ಕರೆಕ್ಟಾಗಿ ಅದನ್ನ ಒಂದು ಇದರಲ್ಲಿ ಸೆಟ್ ಮಾಡಿದರು। ಹೊರಗಡೆ ಸ್ವಲ್ಪ ಹೊಲದ ವಿಡಿಯೋ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ಮಿಸ್ ಮಾಡಬಾರದು ಅಂತ ಈ ವಿಡಿಯೋದಲ್ಲಿ ಆಡ್ ಮಾಡ್ತಾ ಇದ್ದೀನಿ. ನೋಡಿ ಇವರು ಹೋಗಿದ್ದ ದಿವಸ ಏನು ಮಳೆ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ನೀಟಾಗಿ ವಿಡಿಯೋ ಮಾಡಿದ್ದಾರೆ. ನೋಡಿ ಇನ್ನೊಂದು ಸಲ ಈಶ್ವರನ ದೇವಸ್ಥಾನದ ಒಳಗಡೆ ಹೋಗಿ ವಿಡಿಯೋ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಆದಿಯೋಗಿ ಅಂತ ಬರೆದು ಮೇಲ್ಗಡೆ ಪೇಂಟಿಂಗ್ ಕೂಡ ಮಾಡಿದ್ದಾರೆ ಒಂದು ಈಶ್ವರಂದು. ನೋಡಿ ಚಿಕ್ಕ ದೇವಸ್ಥಾನ, ಬಟ್ ಇಲ್ಲಿ ಏನು ಬೇಡ್ಕೊಂಡ್ರೂ ಅದು ಎಲ್ಲ ನೆರವೇರುತ್ತೆ. ಇಲ್ಲೂ ಅಷ್ಟೇ, ಆಂಜನೇಯನ ದೇವಸ್ಥಾನದಲ್ಲೂ ಅಷ್ಟೇ. ಇದು ನಮ್ಮೂರ ಹತ್ರ ಮಲ್ಸಾಲಿ ಅಂತ ಒಂದು ಪ್ಲೇಸು, ಅಲ್ಲಿ ಹೊಲದಲ್ಲಿರೋ ದೇವಸ್ಥಾನ ಇದು. ನೋಡಿ ಇಲ್ಲಿ ಮೇಲ್ಗಡೆ ಪೇಂಟಿಂಗ್ ಕಾಣಿಸ್ತಾ ಇರ್ಬೋದು, ಆದಿಯೋಗಿ ಅಂತ ಮಾಡಿ ಒಂದು ಈಶ್ವರನ ಚಿತ್ರ ಬಿಡಿಸಿದ್ದಾರೆ. ಇದಾದಮೇಲೆ ಇಲ್ಲಿ ಈಶ್ವರ ಮತ್ತು ಬಸವಣ್ಣ ಎರಡೂ ಕೂಡ ಇದೆ. ನಾನು ಆಗಲೇ ಹೇಳ್ದಂಗೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ಎಲ್ಲೆಲ್ಲಿ ಈಶ್ವರ ಇರುತ್ತೋ ಮುಂದ್ಗಡೆ ಬಸವ ಇರಲೇಬೇಕು. ಬಸವ ಅಂತೀವಿ ಅಥವಾ ನಂದಿ ಅಂತಿರಲ್ಲ, ಅದು ಇದ್ದೇ ಇರುತ್ತೆ, ನಾವು ಬಸವಣ್ಣ ಅಂತೀವಿ. ನೋಡಿ ಆಂಜನೇಯನ ಪೂಜೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೂಗಳೆಲ್ಲ ಮುಡಿಸಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.